ಎಲ್ಲರಿಗೆ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕ್ಲಾಸಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಅಧ್ಯಾಯ ಯೂನಿಟ್ ಒಂದರಲ್ಲಿ ಬರ್ತಕ್ಕಂಥ ವಿಷಯವನ್ನು ಅಧ್ಯಯನ ಮಾಡಬೇಕಾಗಿದೆ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದಿ ಸಬ್ಜೆಕ್ಟ್ ಎಜುಕೇಷನಲ್ ಸೈಕಾಲಜಿ ಯೂನಿಟ್ ಫಸ್ಟ್ ಸೆಷನ್ ಯೂನಿಟ್ ಫಸ್ಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್. ಸೊ ಇನ್ ದಿಸ್ ಸೆಷನ್ ದ ಗ್ರೋತ್ ಆಫ್ ಸೈಕಾಲಜಿ ಗ್ರೋತ್ ಆಫ್ ಚೈಲ್ಡ್ growth of child. So this means child, growth of child means a definition. It means growth involves all those structural and physiological changes that take place within individual during the process of maturation. For example, growth of child means the increase in weight, height and different organs of the child body. Different organs of the child body. So, in the educational psychology, the main theme of psychology is the human development. What are the human development? So here the development of the child, infancy, etc., etc., are there in. So in this subject or session we will discuss about the growth. What is the growth? What is the development of child? How the child growth and how their heredity and education. So in this area the meaning of and definition of the heredity and what are the main factors involving in growth. So here the meaning of definition of the study of heredity, and heredity is the transformation of traits from offspring, and some of laws heredity are continuity of germplasm, experiment of Weismann, and McDougall's told that. So heredity is nothing but the comes from one generation to another generation. So importance is here physical features and education, determination of intelligence limit in heredity. So the growth of child means growth of child in classification of environment importance. So deep glands, etc., etc. are there. So ಇಲ್ಲಿ ಇವತ್ತು ಇದನ್ನು ನಾವು ಕನ್ನಡದಲ್ಲಿ ಹೇಳುವುದಾದರೆ ಈ ಒಂದು ಅಧಿವೇಶನದಲ್ಲಿ ಅಧ್ಯಯನ ಮಾಡೋದು ಇದು ಶೈಕ್ಷಣಿಕ ಮನೋವಿಜ್ಞಾನ ವಿಷಯವಾಗಿರುವುದರಿಂದ ಇಲ್ಲಿ ಇರ್ತಕ್ಕಂಥ ಅಧ್ಯಯನ ಮೊದಲೇ ಅಂದರೆ ಮಗುವಿನ ವಿಕಾಸ ಮತ್ತು ಬೆಳವಣಿಗೆ ಹೇಗೆ ವೃದ್ಧಿಸ್ತದೆ ಅಂತಕ್ಕಂಥ ಒಂದು ಯೂನಿಟ್ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡೋದು. ಮೊದಲನೇದಾಗಿ ಏನಂದರೆ ಗ್ರೌತ್ ಅಂತ ಎದಕ್ಕಂತೀವಿ, ಬೆಳವಣಿಗೆ ಅಂತ ಎದಕ್ಕಂತೀವಿ ಅಂತಕ್ಕಂಥದ್ದು. ಸೊ ಗ್ರೌತ್ ಅಂದರೆ ಇಲ್ಲಿ ನಮ್ಮ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಅಂತ ಯಾವುದು ಇದಕ್ಕೆ ಹೇಳ್ತೀವಿ ಅಂತಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಈ ಒಂದು ವಿಷಯದಲ್ಲಿ ನಾವು ಮಗುವಿನ ಬೆಳವಣಿಗೆ ಹೇಗಾಗುತ್ತೆ,
ಆಗುವ ಸಮಯದಲ್ಲಿ ಏನೇನಾಗುತ್ತೆ, ಈ ಒಂದು ಇದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಬೆಳವಣಿಗೆ ಅನ್ನುವ ಪದವು, ಬೆಳವಣಿಗೆ ಅಂತಕ್ಕಂಥ ಒಂದು ಪದವು ನಾವು ಶೈಕ್ಷಣಿಕ ಮನಃಶಾಸ್ತ್ರದಲ್ಲಿ ನೋಡೋದಾದರೆ, ಈ ಮಗು ಇಲ್ಲಿ ಕೇಂದ್ರ ಬಿಂದು, ಮೇಜರ್ ಸೆಂಟರ್ ಪಾಯಿಂಟ್ ಈಸ್ ದ ಚೈಲ್ಡ್. ಕೇಂದ್ರ ಬಿಂದು ಯಾವುದು ಅಂದರೆ ಮಗು ಅಥವಾ ಕಲಿಯುವವನಾಗಿದ್ದಾನೆ. ಸೊ ಕಲಿಯುವವನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ಪರಿಜ್ಞಾನವಿದ್ದಾಗ ಮಾತ್ರ ಶಿಕ್ಷಕರು ಪರಿಣಾಮಕಾರಿಯಾಗಿ ಪಾಠ ಮಾಡಬಲ್ಲರು. ಬೆಳವಣಿಗೆ ಮತ್ತು ವಿಕಾಸ ಪ್ರತಿಯೊಂದು ಜೀವಿಯ ಸಹಜ ಗುಣವಾದರೂ ಮಗುವಿನ ಬೆಳವಣಿಗೆ ಮತ್ತು ವಿಕಾಸಗಳು ವಿಶಿಷ್ಟವಾದವುಗಳಾಗಿವೆ. ಎರಡೂ ಪದಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸೊ ಅವುಗಳನ್ನು ಅಥವಾ ಇವುಗಳನ್ನು ಒಂದೇ ಅರ್ಥದಲ್ಲಿ ಬಳಸಲಾಗುತ್ತದೆಯಾದರೂ ಇವೆರಡು ಪದಗಳು ಭಿನ್ನವಾದವುಗಳಾಗಿವೆ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಆನುವಂಶೀಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರ ಮತ್ತು ಪರಿಸರ ಕೂಡ ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥ ಅಂಶಗಳಾಗಿವೆ ಅಂಥೇಳಿ ನಾವು ಹೇಳುವ. ಅಂತೆಯೇ ಎಲ್ಲ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಶಿಕ್ಷಕರು ಕಲಿಯುವವರನ್ನು ಅರ್ಥ ಮಾಡಿಕೊಂಡು ಕಲಿಸಬೇಕಾದರೆ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಅರಿತಿರಬೇಕು, ತಿಳಿದಿರಬೇಕು. ಇಲ್ಲಿ ನಾವು ಮಗುವಿನ ಬೆಳವಣಿಗೆ ಅಂತ ಹೇಳೋದಾದರೆ, ಇಲ್ಲಿ ನಾವು ಮಗು ಯಾವ ಯಾವ ಅಂದರೆ ಒಂದು ತಾಯಿಯ ಗರ್ಭಕೋಶದಿಂದ ಆಚೆ ಬರುವವರೆಗೆ ಹಲವಾರು 9 ತಿಂಗಳಲ್ಲಿ ವಿಕಾಸವಂತ ಹೋಗುತ್ತೆ. ಸೊ ಅದು ಒಂದು ಸಣ್ಣ ಅಣುವಿನ ರೂಪದಲ್ಲಿ ಆರಂಭಗೊಂಡು ಅದು ಮಗುವಾಗಿ ಆಚೆ ಬರುತ್ತೆ. ಸೊ ಬೆಳವಣಿಗೆ ಈ ಹಂತದಲ್ಲಿ ಏನೇನಾಗಿರುತ್ತೆ, ಅರ್ಲಾಕ್ರವರ್ಗಳ ಪ್ರಕಾರ ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಕಂಡುಬರುವ ಅದರ ರೂಪ, ರಚನೆ ಮತ್ತು ವರ್ತನೆ ಮುಂತಾದ ವಿನ್ಯಾಸಗಳ ಕುರಿತು ಅನೇಕ ಸಂಶೋಧನೆಗಳು ಕೂಡ ನಡೆದಿವೆ. ಅವುಗಳಲ್ಲಿ ದೊರೆಯುವ ಫಲಿತಾಂಶದ ಆಧಾರದ ಮೇಲೆ ಮನೋವಿಜ್ಞಾನಿಗಳು ಮಾನವ ಜೀವನದ ಅಥವಾ ಜೀವಮಾನವನ್ನು ಒಂದು ಹಂತ ಹಂತಗಳಾಗಿ ಹೇಳಿದ್ದಾರೆ. ಅಂದರೆ ಶೈಶವಾವಸ್ಥೆ ಆಗಿರ್ಬೋದು, ಬಾಲ್ಯಾವಸ್ಥೆ ಆಗಿರ್ಬೋದು, ತಾರುಣ್ಯಾವಸ್ಥೆ ಆಗಿರ್ಬೋದು, ಪ್ರೌಢಾವಸ್ಥೆ ಆಗಿರ್ಬೋದು. ಸೊ ಈ ಒಂದು ಹಂತಗಳನ್ನು ಅವರು ಹೇಳಿದ್ದಾರೆ. ಇಲ್ಲಿ ಕೆಲವೊಂದು ಮನೋವಿಜ್ಞಾನಿಗಳು ಹೇಳೋ ಪ್ರಕಾರ ರಚನಾತ್ಮಕ ಮತ್ತು ಶಾರೀರಿಕ ಬದಲಾವಣೆಯೇ ಮಗುವಿನ ಬೆಳವಣಿಗೆ ಅಂತ ಹೇಳಿದ್ದಾರೆ. ಬೆಳವಣಿಗೆ ಒಂದು ನಿಶ್ಚಿತ ಬದಲಾವಣೆಯಾಗಿದ್ದು ವ್ಯಕ್ತಿ ಜನನದಿಂದ ಮರಣದವರೆಗೂ ಅನೇಕ ಮಾರ್ಪಾಡುಗಳು ಹೊಂದುತ್ತಿರುತ್ತದೆ. ಇದು ಆತನ ಭೌತಿಕ ರಚನೆಯಲ್ಲಿ ಕಂಡುಬರುತ್ತದೆ. ಸೊ ಇವೆಲ್ಲವೂ ಹೇಳುವುದಾದರೆ, ಇವೆಲ್ಲವನ್ನು ನಾವು ಗಮನಿಸಿದರೆ ದೇಹದ ಆಕಾರದಲ್ಲಾಗುವ ಬದಲಾವಣೆಯೇ ಆ ಮಗುವಿನ ಬೆಳವಣಿಗೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಹಾಗೆ ಬೆಳವಣಿಗೆ ಕಣ್ಣಿಗೆ ಕಾಣುವಂತ ಆಗಿರುತ್ತದೆ ಅಂತ ನಾವು ಇಲ್ಲಿ ಹೇಳಬಹುದು. ಸೊ ಹೀಗೆ ಮಗುವಿನ ಬೆಳವಣಿಗೆ ಅರ್ಥ ಮತ್ತು ಸ್ವರೂಪ ನಾವು ಈ ಒಂದು ಅರ್ಥದಲ್ಲಿ ಹೇಳೋದಾದರೆ, ಅಲ್ಲಿರ್ತಕ್ಕಂಥ ಕೆಲವೊಂದು ಗ್ಲ್ಯಾನ್ಸ್ ಆಗಿರ್ಬೋದು, ಗ್ಲ್ಯಾನ್ಸ್ ಬೆಳವಣಿಗೆ ಆಗಿರ್ಬೋದು, ಆ ಮಗುವಿನಲ್ಲಿರ್ತಕ್ಕ ಅನುವಂಶೀಯತೆ ಆಗಿರ್ಬೋದು, ಆ ಮಗುವಿನ ಒಂದು ಹೆರಿಡಿಟಿ ಎನ್ವೈರನ್ಮೆಂಟ್ ಅಲ್ಲೇ ನಮಗೆ ತಾಯಿಯ ಗರ್ಭದಲ್ಲೇ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸೋಷಿಯಲ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟ್ ಅಂದರೆ ವ್ಯೂಸ್ ಆಫ್ ಎನ್ವೈರನ್ಮೆಂಟ್, ವ್ಯೂ ಆಫ್ ಹೆಲ್ವೆನ್ಸ್, ವ್ಯೂಸ್ ಆಫ್ ರಾಬರ್ಟ್ ಕೋನ್ಸ್, ವ್ಯೂಸ್ ಆಫ್ ಹರ್ಬರ್ಟ್. ಸೊ ಅಲ್ಲಿರ್ತಕ್ಕಂಥ ಬೋತ್ ಸೈಡ್, ಬೋತ್ ಹ್ಯಾವ್ ರ್ಯಾಷಿಯಲ್ ಆ್ಯಂಡ್ ಸೋಷಿಯಲ್ ಬೇಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೆಡಿಷನ್ಸ್. ಬಯೋಲಾಜಿಕಲ್ ಹೆರಿಡಿಟಿ ಆರ್ ದೇರ್, ಸೋಷಿಯಲ್ ಹೆರಿಡಿಟಿ ಆರ್ ದೇರ್. ಸಿಮಿಲಾರ್ಲಿಟ್ಲಿ ಬಿಟ್ವೀನ್ ದೀಸ್ ಹೆರಿಡಿಟೀಸ್, ದ ಏಮ್ಸ್ ಆಫ್ ಬಯೋಲಾಜಿಕಲ್ ಆ್ಯಂಡ್ ಸೋಷಿಯಲ್ ಹೆರಿಡಿಟಿ ಆರ್ ಸಿಮಿಲಾರ್, ದೋ ದೇರ್ ಆರ್ ಡಿಫ್ರೆನ್ಸಸ್ ಇನ್ ದೇರ್ ರೆಸ್ಪೆಕ್ಟಿವ್ ವರ್ಕಿಂಗ್. ಸೊ ದ ರ್ಯಾಷಿಯಲ್ ಹೆರಿಡಿಟಿ ಈಸ್ ಫೋನ್ಡ್ ಇನ್ ದ ಅಪ್ರೆಷಿಂಗ್ ಡ್ಯೂ ಟು ದ ಕಾಂಟ್ಯಾಕ್ಟ್ ಆಫ್ ದ ಮೇಲ್ ಆ್ಯಂಡ್ ಫಿಮೇಲ್, ಬಟ್ ಸೋಷಿಯಲ್ ಹೆರಿಡಿಟಿ ಈಸ್ ದ್ಯಾಟ್ ದ ರಿಸಲ್ಟ್ ಆಫ್ ಕಾಂಟ್ಯಾಕ್ಟ್ ಆಟ್ ದ ಫಾರ್ಮರ್ ಆ್ಯಂಡ್ ಲೆಟರ್ ಜನರೇಷನ್ಸ್. ಸೊ ವಿಚ್ ಈಸ್ ದ ಗೌತ್ ಆರ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್, ವಿಚ್ ಈಸ್ ದ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಅಂತ ನಾವು ಹೇಳಬಹುದು. ಇಲ್ಲಿ ವ್ಯಕ್ತಿಯ ಗುಣಲಕ್ಷಣಗಳು, ವ್ಯಾಪ್ತಿ ಸಂಕೀರ್ಣತೆ ಮತ್ತು ಅವುಗಳನ್ನು ಮೈಗೂಡಿಸಿಕೊಳ್ಳುವಿಕೆಯಲ್ಲಿನ ಹೆಚ್ಚಳಕ್ಕೆ ನಾವು ಏನಂತ ಕರಿತೀವಿ, ವಿಕಾಸ, ಮಗುವಿನ ವಿಕಾಸ ಅಂತೇಳಿ ಕರಿತೀವಿ ಅಂತ ಹೇಳಿ ಇವತ್ತಿನ ಈ ಅಧಿವೇಶನದಲ್ಲಿ ನಾವು
ಮೊಟ್ಟ ಮೊದಲನೆಯ ಸೆಷನ್ ಅಂದರೆ ಅಧಿವೇಶನದಲ್ಲಿ ನಾವು ಮೊದಲಿಗೆ ಆರಂಭದಲ್ಲಿ ಮಗು ಎಂದರೆ ಯಾರು, ಮಗುವಿನ ಬೆಳವಣಿಗೆ ಎಂದರೇನು, ಅದು ಯಾವ ಥರ ವಿಕಾಸವಾಗುತ್ತೆ ಆ ಮಗು, ಮತ್ತು ಅದರಲ್ಲಿ ಆಗುವ ದೈಹಿಕ ಆಗಿರ್ಬೋದು, ಮಾನಸಿಕವಾಗಿರ್ಬೋದು, ನೈತಿಕ ಆಗಿರ್ಬೋದು, ಮತ್ತು ಧಾರ್ಮಿಕ ಆಗಿರ್ಬೋದು, ಮತ್ತು ಸಾಮಾಜಿಕ ಆಗಿರ್ಬೋದು, ಈ ಮುಂತಾದ ಅಂಶಗಳನ್ನು ಒಳಗೊಂಡಂತೆ ಅದರಲ್ಲಿ ಬದಲಾವಣೆಗಳನ್ನು ಕಾಣ್ತೀವಿ. ಆ ಬದಲಾವಣೆಗಳನ್ನೇ ನಾವು ಬೆಳವಣಿಗೆ ಅಥವಾ ವಿಕಾಸ ಅಂಥೇಳಿ ಹೇಳ್ತೀವಿ ಅಂಥೇಳಿ ಇವತ್ತಿನ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ, ಧನ್ಯವಾದ. Thank you.